Welcome to English online classes. This session I would like to discuss about 9th standard past lesson, the enchanted fool. Already we have discussed the first part, and now this session we discuss the second part of the lesson. So in this situations, so Yudhishthira's all of brothers like a unconscious or they die because they are ignored the voice of Yaksha or unseen voice, because they are disobey the unseen voice. After that, Nakula, Sahadeva, Bhima and Arjuna, so these are all died. So at that time these persons didn't return for a long time. So suddenly the Yudhishthira was very confused and he was in ambiguity. So what happened in that place? I see and what happened it. So Yudhishthira knew that these could be none other than the words of Yaksha, and guess what had happened to his brother. Yes. He knew that, Yudhishthira knew that what happened to my dear brothers. Then he saw a possible voice. Yes, the voice put a question rapidly one after. Yes, after that situation, what the Yaksha said? Yes, he saw a possible way of reading the situation. He said to the bodies or bodiless voice. When Yudhishthira came to forward that place, suddenly a unseen voice, he was heard it. So he said the bodiless voice, yes, please ask your questions. The voice put the questions rapidly one after another. Yes. The Yaksha is converse to the Yudhishthira. Yaksha ella en martta idane Yudhishthirana jothege sambhashaneyana martta idane andre you don't follow on the your brothers nino ninna tammandira hage avarna follow madakku hogada nanu keltakanta prashnegalige nen modale en mado punaha pratyuttaragalanna needi adrinda nino horage barabodu antakanta ondu ಸಂದೇಶವನ್ನು ಯಾರು ಹೇಳ್ತಾ ಇದ್ದಾರೆ? ಇಲ್ಲಿ ಯಕ್ಷ ಯುಧಿಷ್ಠಿರನಿಗೆ ಹೇಳ್ತಿದ್ದಾನೆ. ಸೊ ಯುಧಿಷ್ಠಿರ ಈಸ್ ಆಲ್ಸೋ ವಿ ಕಾಲ್ ದಟ್ ಧರ್ಮರಾಜ. ದೆನ್ ಇಟ್ ಆಸ್ಕ್ ವಾಟ್ ಮೇಕ್ಸ್ ಸನ್ ಶೈನ್ ಎವ್ರಿ ವೇ. ಯುಧಿಷ್ಠಿರ ರಿಪ್ಲೈಡ್ ದ ಪವರ್ ಆಫ್ ಗಾಡ್. ಎಸ್, ನೆಕ್ಸ್ಟ್ ಕ್ವಶನ್, ವಾಟ್ ರೆಸ್ಕ್ಯೂಸ್ ಮ್ಯಾನ್ ಇನ್ ಡೇಂಜರ್? ಯುಧಿಷ್ಠಿರ ಕ್ವಿಕ್ಲಿ ಆನ್ಸರ್, ಕರೇಜ್ ಅಂತ ಹೇಳ್ತಾರೆ. ವಟ್ ಈಸ್ ಮೋರ್, ಯುಧಿಷ್ಠಿರ ಸೇ ದ ಮದರ್ ಹೂ ಬ್ರಿಂಗ್ಸ್ ಆಫ್ ದ ಚಿಲ್ಡ್ರನ್. ಅದರಲ್ಲಿ ಬ್ರೈಟ್ ಆಗಿರ್ತಕ್ಕಂಥದ್ದು, ಅದರಲ್ಲಿ ಸೂರ್ಯನಿಗಿಂತ ಬ್ರೈಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳ್ತಾನೆ. ಜೊತೆಗೆ ಇಲ್ಲಿ ಹಲವಾರು ರೀತಿಯ ಪ್ರಶ್ನೆಗಳನ್ನು ಕೇಳ್ತಿದ್ದಾನೆ. ಸೊ ಅದನ್ನು ನಾನು ನಿಮ್ಮೊಂದಿಗೆ ರಿಪೀಟ್ ಮಾಡ್ತಾ ಇದ್ದೇನೆ. What rescues man in a danger? ಅಂದ್ರೆ ಅಪಾಯದಲ್ಲಿರ್ತಕ್ಕಂಥ ವ್ಯಕ್ತಿಯನ್ನು ನಾವು ಹೇಗೆ ಸಡನ್ ಆಗಿ ರೆಸ್ಕ್ಯೂ ಮಾಡಬೇಕು ಅಂತಕ್ಕಂಥದ್ದು. ಅಪಾಯದಲ್ಲಿ ಇರ್ತಕ್ಕಂಥ ವ್ಯಕ್ತಿಯನ್ನು ನಾವು ಹೇಗೆ ರೆಸ್ಕ್ಯೂ ಮಾಡಬೇಕಾಗ್ತದೆ? ವಿ ಆರ್ ಪ್ರೊಟೆಕ್ಟ್ ಇಟ್, ಅವ್ರನ್ನ ಏನು ಮಾಡ್ಬೇಕ್ರಿ, ಪ್ರೊಟೆಕ್ಟ್ ಮಾಡಬೇಕಾಗ್ತದೆ. ಹೇಗೆ? ಯುಧಿಷ್ಠಿರ ಕ್ವಿಕ್ಲಿ ಆನ್ಸರ್ಡ್, ಸಡನ್ ಆಗಿ ಅಲ್ಲಿ ಏನು ಮಾಡ್ತಾನೆ ಯುಧಿಷ್ಠಿರ ಆನ್ಸರ್ ಮಾಡ್ತಾನೆ ಏನಂತ? ಎಸ್, Yudhishthira said, the mother
Yudhishthira, yes. The mother who brings up the children, dear students, wait, man in danger. Yes, he replied it. What rescues? Yes, quickly answered it. What courage? Ali en bekan theltanne important courage irutane. What is the more nobly sustaining than the earth? ಭೂಮಿಗಿಂತ ದೊಡ್ಡದಾಗಿರ್ತಕ್ಕಂಥದ್ದು ಶ್ರೇಷ್ಠವಾಗಿರ್ತಕ್ಕಂಥದ್ದು ಯಾವುದು ಕೇಳಿದಾಗ ದ ಮದರ್ ಹೂ ಬ್ರಿಂಗ್ಸ್ ಅಂತ ಚಿಲ್ಡ್ರನ್ ಒಂದು ಮಗುವನ್ನ ಏನ ಆರೈಕೆ ಮಾಡೋದಾದ್ರಿ ಅಥವಾ ಮಗುವಿನ ಲಾಲನೆ ಪಾಲನೆ ಏನು ಮಾಡ್ತಾಳಲ್ಲ ತಾಯಿ ಅವಳು ಏನಿಲ್ಲ ಹಿ ವಾಸ್ ಅ ಸಸ್ಟೈನೇಬಲ್ ನೋಬಲ್ ಥಿಂಗ್ ಇನ್ ದ ವರ್ಲ್ಡ್ ಅಂದ್ರಲ್ಲ ಈ ಪ್ರಪಂಚದಲ್ಲಿ ಒಂದು ನೋಬಲ್ ಅಂದರೆ ಶ್ರೇಷ್ಠಕರವಾಗಿರ್ತಕ್ಕಂಥ ಸ್ಥಾನವನ್ನು ನಾವು ಯಾರಿಗೆ ಕೊಡ್ತೀವಿ ಅಂತ ಕೇಳಿದಾಗ ಯುಧಿಷ್ಠಿರ ಹೇಳ್ತಾನೆ ದಿ ಮದರ್ ದೆನ್ ವಾಟ್ ಈಸ್ ಫಾಸ್ಟರ್ ದ್ಯಾನ್ ವಿಂಡ್ ಎಸ್ ವಾಟ್ ಈಸ್ ಫಾಸ್ಟರ್ ದ್ಯಾನ್ ವಿಂಡ್ ಎಸ್ ಮೈಂಡ್ ಈಸ್ ಫಾಸ್ಟರ್ ದ್ಯಾನ್ ವಿಂಡ್ ಮೈಂಡ್ ಈಸ್ ಫಾಸ್ಟರ್ ದ್ಯಾನ್ ವಿಂಡ್ ಅಂತ ಹೇಳ್ತಾರೆ ಯುಧಿಷ್ಠಿರ ಆಸ್ಕ್ಡ್ ದಿ ಅದರ್ ಕ್ವಶನ್ ವಾಟ್ ಈಸ್ ಫಾಸ್ಟರ್ ದ್ಯಾನ್ ವಿಂಡ್ ಅಂದ್ರಲ್ಲೇ ಗಾಳಿಗಿಂತ ವೇಗವಾಗಿರೋದು ಯಾವುದು ಅಂದಾಗ ಅಲ್ಲಿ ಹೇಳ್ತಾನೆ ಯುಧಿಷ್ಠಿರ ಏನು ಹೇಳ್ತಾನೆ ಅವರ್ ಮೈಂಡ್ ಈಸ್ ಎ ಫಾಸ್ಟರ್ ದ್ಯಾನ್ ದ ವಿಂಡ್ ನಮ್ಮ ಆಲೋಚನೆಗಳು ನಮ್ಮ ವಿಚಾರ ಶಕ್ತಿಗಳು ಏನಿದ್ದಾವೆ ಸಂಪೂರ್ಣವಾಗಿ ಅವೆಲ್ಲವೋ ಗಾಳಿಗಿಂತನೂ ಕೂಡ ಅವು ಏನಾಗಿದ್ದಾವೆ ವೇಗವಾಗಿದ್ದಾವೆ ಎಸ್ ದೆನ್ ಹೂ ಅಕಂಪನೀಸ್ ಅ ಮ್ಯಾನ್ ಇನ್ ಅ ಡೆತ್ ಹೂ ಅಕಂಪನೀಸ್ ಅ ಮ್ಯಾನ್ ಇನ್ ಅ ಡೆತ್ ಅಂದ್ರೆ ಸಾವಿನ ಜೊತೆಗೆ ಇರ್ತಕ್ಕಂಥದ್ದು ಸಂಬಂಧ ಸಹ ಸಂಬಂಧ ಅಂತ ಹೇಳ್ತೀವಿ ಹೂ ಅಕಂಪನೀಸ್ ಅ ಮ್ಯಾನ್ ಇನ್ ಅ ಡೆತ್ ಅಂದ್ರ ಒಬ್ಬ ವ್ಯಕ್ತಿಯ ಮರಣದೊಂದಿಗೆ ಇರೋದು ಏನ್ರಿ ಅಲ್ಲಿ ಒಬ್ಬ ವ್ಯಕ್ತಿಯ ಎಸ್ ಧರ್ಮ ದಟ್ ಅಲೋನ್ ಅಕಂಪನೀಸ್ ದ ಸೋಲ್ ಇನ್ ಇಟ್ಸ್ ಸಾಲಿಟರಿ ಜರ್ನಿ ಆಫ್ಟರ್ ಡೆತ್ ಎಸ್ ವಾಟ್ ವಾಸ್ ದ ಸಾಲಿಟರಿಸ್ ಎಸ್ ಧರ್ಮ ಇಲ್ಲಿ ಧರ್ಮ ಅಂತಕ್ಕಂಥದ್ದು ಏನಾಗ್ತದೆ ರೀ ದ ಅಕಂಪನೀಸ್ ಇನ್ ದ ಡೆತ್ ದಟ್ ಅಲೋನ್ ಅಕಂಪನೀಸ್ ದ ಸೋಲ್ ಇನ್ ಇಟ್ ಸಾಲಿಟರಿ ಜರ್ನಿ ಆಫ್ಟರ್ ಡೆತ್ ಅಂದ್ರಲ್ಲೇ ಒಬ್ಬ ವ್ಯಕ್ತಿಯ ಏಕಾಂಗಿಯಾಗಿ ಅವನೇನು ಮರಣವನ್ನು ಹೋಗ್ತಿರ್ತಾನಲ್ಲಿ ಅಂದ್ರೆ ಸಾವಿನ ಒಂದು ಪ್ರಯಾಣವನ್ನು ಏನು ಮಾಡ್ತಿರ್ತಾನೆ ಅವನ ಜೊತೆಗೆ ಯಾವುದು ಬರ್ತದೆ ಅಂತಕ್ಕಂಥದ್ದು ಧರ್ಮ ಅಂತಕ್ಕಂಥದ್ದು ಏನಾಗ್ತದೆ ಇಟ್ಸ್ ಅ ಮೂವ್ ಟುಗೆದರ್ ದೆನ್ So, after that, Eksha asked the question, which is the first vessel? Yes. Which is the first vessel? Or the biggest vessel? Yes, the earth. Ili vessel endra ondu patre anta karithiruvaga. Which is the biggest vessel in the world? Ee jagattinalli doddadagirthakanta ondu patre yavudu endu kelidaga the earth bhoomi antakantadu because the earth is protected the living and non living things avudalre sajeevigalannu mattu nirjeevigalannu kuda alle en maartta ide poshaneyanna maartta ide so in this reason Yudhishthira said that the earth is biggest vessel in the world So, which contains all within itself is the greatest vessel. ಅದಕ್ಕೆ ಹೇಳ್ತಾರೆ ಅವರೇನು ಭೂಮಿ ಅಂತಕ್ಕಂಥದ್ದು ಏನು ಒಂದು ಶ್ರೇಷ್ಠವಾಗಿರ್ತಕ್ಕಂಥದ್ದು ಈ ಜಗತ್ತಿನಲ್ಲಿ ಏನೇ ದುರ್ಘಟನೆಗಳು ನಡೀಲಿ ಒಳ್ಳೆ ಘಟನೆಗಳು ಕೂಡ ಅನ್ನೋದ್ರು ಕೂಡ ಅವೆಲ್ಲ ಏನಾಗಬೇಕಂದ್ರೆ ಆ ಒಂದು ಧರೆ ಪೃಥ್ವಿಯ ಮೇಲೆ ನಡಿಬೇಕು ಅಂತಕ್ಕಂಥದ್ದನ್ನು ಹೇಳ್ತಾರೆ ದೆನ್ ಸೊ ನೆಕ್ಸ್ಟ್ ಕ್ವಶನ್ಸ್ ವಾಟ್ is happiness yes what is happiness hagadre santosha andre enu anta yaksha yari kelta idane yari kelakattidanri yes the yaksha question told to the Yudhishthira yes happiness is the result of good conduct happiness is the result of good conduct ili happiness antakantad enandralle oppa vyaktiyalli irthakanta ಸಚ್ಚಾರಿತ್ರ್ಯಗಳು
ಅವನಲ್ಲಿರ್ತಕ್ಕಂಥ ಉತ್ತಮವಾದ ನಡವಳಿಕೆಯ ಪರಿಣಾಮವೇ ಏನರಲ್ಲಿ ಇಟ್ಸ್ ಅ ಹ್ಯಾಪಿನೆಸ್. ಒಬ್ಬ ವ್ಯಕ್ತಿ ಖುಷಿಯಾಗಿರ್ಬೇಕಂದ್ರೆ ಅವನೇನಾಗಿರ್ಬೇಕ್ರಿ, ಒಂದು ಒಳ್ಳೆಯ ಚಾರಿತ್ರ್ಯವನ್ನು ಹೊಂದಿರತಕ್ಕಂಥ ವ್ಯಕ್ತಿಯಾಗಿರಬೇಕು. ಹೀ ಹ್ಯಾಸ್ ಎನ್ ಗುಡ್ ಕಂಡಕ್ಟ್ ಪರ್ಸನ್ಸ್, ವಿ ಬಿಕಮ್ ಎ ಹ್ಯಾಪಿ ಪರ್ಸನ್ಸ್. ಸೊ ದೆನ್ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ದಿ ನೆಕ್ಸ್ಟ್ ಕ್ವಶನ್ಸ್. ಓಕೆ, ದೆನ್ ವಾಟ್ ಹಿ ಸೇಡ್ ಟು ದಿ ಎಕ್ಸ್ಟ್ರಾ, ವಾಟ್ ಈಸ್ ದಟ್ ಅಬಾಂಡನಿಂಗ್ ವಿಚ್ ಮ್ಯಾನ್ ಬಿಕಮ್ ಲವ್ಡ್ ಬೈ ಆಲ್. ದಿ ಕ್ವಶನ್ ಈಸ್ ಎಸ್. ಒಬ್ಬ ವ್ಯಕ್ತಿ ಅತಿ ಪ್ರೀತಿಯನ್ನು ಮಾಡಬೇಕಿಲ್ಲ ಒಬ್ಬರು ಎಲ್ಲ ವ್ಯಕ್ತಿಗಳನ್ನು. ಎಸ್, ಫ್ರೈಡ್ ಫಾರ್ ಶ್ರೇಷ್ಠತೆ ಅಂತ ಹೇಳ್ತಾರೆ. ಫ್ರೈಡ್ ಫಾರ್ ಅಬೌಂಡನಿಂಗ್ ದ್ಯಾಟ್ ಮ್ಯಾನ್ ವಿಲ್ ಬಿ ಲವ್ಡ್ ಬೈ ಆಲ್. ಈ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳನ್ನ ನಾವೇನು ಮಾಡಬೇಕಾಗ್ತದೆ, ವಿ ಲವ್ಡ್ ಈಚ್, ಅವರೆಲ್ಲರನ್ನ ನಾವು ಏನು ಮಾಡಬೇಕು ಪ್ರೀತಿಯಿಂದ ಕಾಣಬೇಕು ಅಂತಕ್ಕಂಥದ್ದು. ದೆನ್ ನೆಕ್ಸ್ಟ್ ಒನ್ ಈಸ್ ನೆಕ್ಸ್ಟ್ ಕ್ವಶನ್ ಇಸ್ ಇದೆ, ಎಸ್, ವಾಟ್ ಈಸ್ ದ ಲಾಸ್ ವಿಚ್ ಬ್ರಿಂಗ್ಸ್ ಜಾಯ್ ಆ್ಯಂಡ್ ನಾಟ್ ಸಾರೋ, ವಾಟ್ ಈಸ್ ದ ಲಾಸ್ ವಿಚ್ ಬ್ರಿಂಗ್ಸ್. ಎಸ್, ಆ್ಯಂಗರ್ ಗಿವಿಂಗ್ ಇಟ್ ಅಫ್ ವಿ ವಿಲ್ ನೋ ಲಾಂಗರ್ ಬಿ ಸಬ್ಜೆಕ್ಟೆಡ್ ಟು ಸಾರೋ. ಅಂದರೆ ಸಂಪೂರ್ಣವಾಗಿ ನಾವು ಸಿಟ್ಟನ್ನು ವಿ ಡ್ರಾಪ್ ಇಟ್, ವಿ ಡ್ರಾಪ್ ದ ಆ್ಯಂಗರ್. ಇಲ್ಲಿ ಸಿಟ್ ಅಂತಕ್ಕಂಥದ್ದು ಏನು ಹೇಳಿದ್ ಮಾಡ್ತದ್ರಿ, ಗಿವಿಂಗ್ ಇಟ್ ಅಫ್ ವಿ ವಿಲ್ ನೋ ಲಾಂಗರ್ ಬಿ ಸಬ್ಜೆಕ್ಟೆಡ್ ಟು ಸಾರೋ. ಕ್ರೋಧ ಅಂತಕ್ಕಂಥದ್ದು ಅದೇನು ಮಾಡ್ತದೆ ಸಂಪೂರ್ಣವಾಗಿ ವ್ಯಕ್ತಿಗಳನ್ನು ಅದೇನು ಮಾಡ್ತದ್ರಿ, ಇನ್ ಸಾರೋಸ್ ಅಂದರೆ ದುಃಖಕ್ಕೆ ಎಡೆ ಮಾಡಿಕೊಡ್ತದ ಕ್ರೋಧ ಅಂತಕ್ಕಂಥದ್ದು. ಸೊ ಅದನ್ನೆಲ್ಲವನ್ನು ನಾವು ಬಿಡಬೇಕಾಗತ್ತ ಅಂತ ಯುಧಿಷ್ಠಿರ ಹೇಳ್ತಿದ್ದಾನೆ. ಸೊ ದೆನ್ ಸೊ ನೆಕ್ಸ್ಟ್ ಕ್ವಶನ್ಸ್ ಮತ್ತೇನು ಕೇಳ್ತಾರೆ ನೋಡೋಣ್ರಿ. ಯಕ್ಷ ಏನು ಕೇಳ್ತಾನೆ, ವಾಟ್ ಈಸ್ ದ್ಯಾಟ್, ಎಸ್, ವಾಟ್ ಈಸ್ ದ್ಯಾಟ್ ಬೈ ಗಿವಿಂಗ್ ಆಫ್ ವಿಚ್ ಮ್ಯಾನ್ ಬಿಕಮ್ಸ್ ಅ ವೆಲ್. ಒಬ್ಬ ವ್ಯಕ್ತಿ ಸಂಪೂರ್ಣವಾಗಿ ಸಂಪತ್ತಿನಿಂದ ಕೂಡಿರಬೇಕು ಅಂತ ಹೇಳ್ತಾರೆ. ಮ್ಯಾನ್ ಬಿಕಮ್ಸ್ ಅ ವೆಲ್ದಿ, ಅವನು ಸಂಪತ್ತಿನಿಂದ ಕೂಡಿರಬೇಕು ಅಥವಾ ಅವನು ಶ್ರೇಷ್ಠ ವ್ಯಕ್ತಿ, ಆ ವೆಲ್ದಿ ಪರ್ಸನ್. ಹೌ ಡು ಯು ರೆಕಗ್ನೈಸ್ ಅ ವೆಲ್ದಿ ಪರ್ಸನ್ಸ್? ಎಸ್, ಬೈ ಗಿವಿಂಗ್ ಆಫ್ ಈಚ್ ಮ್ಯಾನ್ ಬಿಕಮ್ಸ್ ಎ ವೆಲ್ದಿ. ಒಬ್ಬ ವ್ಯಕ್ತಿ ವೆಲ್ದಿ ಹೇಗಾಗ್ತಾನೆ ಅಂತಕ್ಕಂಥದ್ದು. ದ ಆನ್ಸರ್ ಈಸ್ ಡಿಸೈರ್, ಎಸ್, ಬಯಕೆಗಳು ಅಂತ ಕರಿತೀವಿ ನಾವು. ಡಿಸೈರ್ಸ್ ಗೆಟಿಂಗ್ ರಿಡ್ ಆಫ್ ಇಟ್ ಮ್ಯಾನ್ ಬಿಕಮ್ಸ್ ಅ ವೆಲ್ದಿ. ಅಂದ್ರೆ ಆಸೆಗಳನ್ನು ಸಂಪೂರ್ಣವಾಗಿ ಏನು ಮಾಡಬೇಕಂತ ಹೇಳ್ತಾನೆ, ಗೆಟಿಂಗ್ ರಿಡ್ ಆಫ್ ಇಟ್ ಆಸೆಗಳು. ಪ್ರತಿಯೊಬ್ಬ ವ್ಯಕ್ತಿಗೆ ಏನಿರ್ತಾರೆ, ಬಯಕೆ ಆಸೆಗಳಿರ್ತವೆ. ಆ ಆಸೆಗಳನ್ನ ಸಂಪೂರ್ಣವಾಗಿ ನಾವೇನು ಮಾಡ್ಬೇಕಂತ ಹೇಳ್ತಾನೆ, ವಿ ಆರ್ ಡ್ರಾಪ್ ಇಟ್, ವಿ ಡಿಲೇಟೆಡ್ ಇನ್ ಅವರ್ ಮೈಂಡ್. ನಮ್ಮ ಮನಸ್ಸಿನಿಂದ ಆಸೆ ಅಂತಕ್ಕಂಥದ್ದು ಸಂಪೂರ್ಣವಾಗಿ ನಾವು ಬಿಟ್ಟರೆ ವಿ ಆರ್ ಬಿಕಮ್ ಎ ವೆಲ್ದಿ ಪರ್ಸನ್ಸ್. ವೆಲ್ದಿ ಆ್ಯಂಡ್ ಹೆಲ್ದಿ, ಹೌದಲ್ಲ, ವೆಲ್ದಿನೂ ಆಗಿರ್ಬೋದು ನಾವು, ಹೆಲ್ದಿನೂ ಆಗಲಿಕ್ಕೆ ಸಾಧ್ಯತೆ ಅದ. ಡಿಸೈರ್ ಅಂತಕ್ಕಂಥದ್ದು, ಆಸೆ ಇರ್ತಕ್ಕಂಥದ್ದು ಸಂಪೂರ್ಣವಾಗಿ ತ್ಯಜಿಸಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಿದ್ದಾರೆ. ಸೊ ದೆನ್ ಅವಾಗ ಮಾತ್ರ ನಾವು ಏನಾಗ್ಬೋದ್ರಿಲ್ಲ, ವೆಲ್ದಿ ಪರ್ಸನ್ ಆಗಲಿಕ್ಕೆ ಸಾಧ್ಯತೆ ಅದ ಅಂತಕ್ಕಂಥದ್ದನ್ನು ಯುಧಿಷ್ಠಿರ ವ್ಯಕ್ತಪಡಿಸ್ತಾನೆ. ಸೊ ನೆಕ್ಸ್ಟ್ ಕ್ವಶನ್ಸ್ ಹೆಚ್ಚಾಗಿ ಕೇಳ್ತಾನೆ ಏನಂತ, ವಾಟ್ ಮೇಕ್ಸ್ ಒನ್ ಅ ರಿಯಲ್ ಬ್ರಾಹ್ಮಣ. ಹಾಗಾದರೆ ಒಬ್ಬ ನಿಜವಾದ ನೈಜವಾದ ಬ್ರಾಹ್ಮಣ ಅಂದರೆ ಹೇಗಿರ್ಬೋದು? ಈಸ್ ಇಟ್ ಬರ್ತ್ಸ್, ಅವನ ಜನನದಿಂದ ಅವನನ್ನು ಗುರುತಿಸಬಹುದು, ಆರ್ ಗುಡ್ ಕಂಡಕ್ಟ್ ಅವನಲ್ಲಿರ್ತಕ್ಕಂಥ ಒಳ್ಳೆಯ ನಡತೆಗಳು, ಆರ್ ಲರ್ನಿಂಗ್ ಅವನು ಪಾಂಡಿತ್ಯ ಅಂತ ಹೇಳ್ತೀವಿ ನಮಗೆ, ಸಿಸ್ಟಮ್ ಆಫ್ ಎ ಗುಡ್ ಎಜುಕೇಷನ್ಸ್. ಹಿ ವೆರಿ ಮಚ್ ನೋ ಮೋರ್ ಅಬೌಟ್ ದಿ ವೇದಾಸ್, ವೇದಗಳ ಕುರಿತು ಅವನೇನಾಗಿರ್ಬೋದು ಅದರಲ್ಲೇ ಕಲಿತಿರ್ಬೋದು. ಆರ್ ಹಿ ಲೈಕ್ ದ್ಯಾಟ್ ವೇದ ಲೋರ್, ಅಂದ್ರಲ್ಲೇ ಪಾಂಡಿತ್ಯವನ್ನು, ವೇದಗಳ ಬಗ್ಗೆ ಪಾಂಡಿತ್ಯವನ್ನು ಹೊಂದಿರತಕ್ಕಂಥ ವ್ಯಕ್ತಿ. ಅಂದ್ರೆ ಒಬ್ಬ ನಿಜವಾದ ಬ್ರಾಹ್ಮಣ ಅಂದರೆ ಹೇಗೆ ಗುರುತಿಸ್ತೀರಾ? ಏನ ಅವನ ಹುಟ್ಟಿನಿಂದ ಗುರುತಿಸ್ತೀರಾ?
ಅಥವಾ ಅವನಲ್ಲಿರ್ತಕ್ಕಂಥ ಒಳ್ಳೆಯ ನಡವಳಿಕೆಯಿಂದ ಗುರುತಿಸಬಹುದಾ, ಅಥವಾ ಅವನಲ್ಲಿರ್ತಕ್ಕಂಥ ಒಂದು ಉತ್ತಮವಾದ ಶಿಕ್ಷಣದಿಂದ ಅಂತ ಕೇಳ್ತಾನೆ. ಸೊ ಆನ್ಸರ್ ಡಿಸೀಸ್ಲಿ ಯುಧಿಷ್ಠಿರ ಆಸ್ಕ್ ದಿ ಆನ್ಸರ್. ಯುಧಿಷ್ಠಿರ ಸಡನ್ಲಿ ಇದಕ್ಕೆ ಏನು ಮಾಡ್ತಾನೆ, ಹಿ ಆನ್ಸರ್ಡ್ ಇಟ್ ವಾಟ್ ಹಿ ವಾಸ್ ಸೆಡ್ ಟು ಇಟ್. ಹಿಂಗೇನು ಹೇಳ್ತಾನ್ರಿ ಹಾಗಾದರೆ ಅವನು ಆ ಒಂದು ಹೇಳ್ತಾನೆ ನೋಡ್ರಿ ಆ ಪ್ರಶ್ನೆಗೆ ಯುಧಿಷ್ಠಿರ ಹೇಳ್ತಾನೆ, ಬಟ್ ಆ್ಯಂಡ್ ದ ಲರ್ನಿಂಗ್ ಡು ನಾಟ್ ಮೇಕ್ ಒನ್ ಎ ರಿಯಲ್ ಬ್ರಾಹ್ಮಣ. ಹೌದಲ್ರಿ, ಒಬ್ಬ ನಿಜ ಬ್ರಾಹ್ಮಣನ ಗುರುತಿಸಲಿಕ್ಕೆ ಯಾವುದರಿಂದ ಸಾಧ್ಯ ಇಲ್ಲ ರೀ? ಬರ್ತ್ ಆ್ಯಂಡ್ ಲರ್ನಿಂಗ್ ಡು ನಾಟ್ ಮೇಕ್ ಒನ್ ಬ್ರಾಹ್ಮಣ. ಅವನ ಜನನ ಮತ್ತು ಅವನ ಶಿಕ್ಷಣ ಅವನನ್ನು ನಿಜವಾದ ಬ್ರಾಹ್ಮಣನಂತ ಗುರುತಿಸಲಿಕ್ಕೆ ಸಾಧ್ಯತೆಗಳಿಲ್ಲ. ಗುಡ್ ಕಂಡಕ್ಟ್ ಅಲೋನ್ ಡಸ್, ಗುಡ್ ಕಂಡಕ್ಟ್ ಯಾವಾಗಲೂ ಅದೇನಿರ್ತದೆ ಅವನಲ್ಲೇ ಇರ್ತದೆ, ಒಬ್ಬ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ. ಎಸ್, ಹೌಎವರ್ ಲರ್ನ್ ಅ ಪರ್ಸನ್ ಮೇ ಬಿ ಹಿ ವಿಲ್ ನಾಟ್ ಬಿ ಅ ಬ್ರಾಹ್ಮಣ ಇಫ್ ಹಿ ಇಸ್ ಅ ಸ್ಲೇವ್ ಟು ಬ್ಯಾಡ್ ಹ್ಯಾಬಿಟ್ಸ್. ಎಸ್, ಹಿ ವಿಲ್ ನಾಟ್ ಬಿ ಅ ಬ್ರಾಹ್ಮಣ ಇಫ್ ಹಿ ಇಸ್ ನಾಟ್ ಇಫ್ ಹಿ ಇಸ್ ಅ ಸ್ಲೇವ್ ಟು ಬ್ಯಾಡ್ ಹ್ಯಾಬಿಟ್ಸ್. ಅಂದರೆ ಕೆಟ್ಟ ಚಟಗಳಿಗೆ ಅಥವಾ ಕೆಟ್ಟ ಹವ್ಯಾಸಗಳಿಗೆ ಏನು ಹ್ಯಾಬಿಟ್ಸ್ ಇದ್ದಾವೆ, ಆ ಹ್ಯಾಬಿಟ್ಸ್ ಚಟಗಳೊಂದಳಿಗೆ ಇರ್ತೀವಿ ರೀ, ಆ ಚಟಗಳಿಗೆ ಗುಲಾಮನಾಗಿರ್ತಕ್ಕಂಥ ವ್ಯಕ್ತಿಯನ್ನು ಕೂಡ ನಾವಲ್ಲಿ ಏನು ಮಾಡೋದ್ರಿ, ನಿಜವಾದ ಬ್ರಾಹ್ಮಣ ಅಂತೇಳಿ ಕರೀಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಸೊ ಹವೆವರ್ ಲರ್ನ್ ಅ ಪರ್ಸನ್ ಮೇ ಬಿ ಹಿ ವಿಲ್ ನಾಟ್ ಬಿ ಎ ಬ್ರಾಹ್ಮಣ, ಇದರಿಂದ ಅವನನ್ನು ಕಲಿಸೋದಿಲ್ಲ, ಇಫ್ ಹಿ ಇಸ್ ಅ ಸ್ಲೇವ್ ಟು ಅ ಬ್ಯಾಡ್ ಹ್ಯಾಬಿಟ್ಸ್. ಅವನು ಒಂದು ವೇಳೆ ಏನಾಗಿರ್ಬೋದು ಇಲ್ಲ, ಕೆಟ್ಟ ಅಥವಾ ದುರದೃಷ್ಟವಾಗಿರ್ತಕ್ಕಂಥ ಅವನು ವ್ಯವಸ್ಥೆಗಳಿಗೆ ಅವನು ಏನಾಗಿರ್ಬೋದಿರಲಿ ಅಣಿಯಾಗಿರ್ಬೋದೇನು. ಸೊ ಅದು ಅಲ್ಲ ಅಂದರೆ ಕೇವಲ ಏನಾಗಿರ್ಬೋದ್ರಿ, ಉತ್ತಮವಾಗಿರ್ತಕ್ಕಂಥದ್ದು. ಹಿ ಲರ್ನ್ ಗುಡ್ ಥಿಂಗ್ಸ್. ಎಸ್, ವಾಟ್ ಈಸ್ ದ ಗ್ರೇಟೆಸ್ಟ್ ವಂಡರ್ ಇನ್ ದ ವರ್ಲ್ಡ್, ಜಗತ್ತಿನಲ್ಲೇ ಅತಿ ವಂಡರ್ ಆಶ್ಚರ್ಯಕರವಾಗಿರ್ತಕ್ಕಂಥದ್ದು ಯಾವುದು ಅಂತಕ್ಕಂಥದ್ದು ಪ್ರಶ್ನೆಯನ್ನು ಕೇಳಿದಾಗ ಹೇಳ್ತಾರೆ, ವಾಟ್ ಈಸ್ ದ ಗ್ರೇಟೆಸ್ಟ್ ವಂಡರ್, ಎವ್ರಿ ಡೇ ಮೆನ್ ಸೀ ಕ್ರಿಯೇಚರ್ಸ್ ಡಿಫಾಲ್ಟ್ ಟು ಎಮಾಸ್ ಅಬೋಡ್ ಅಂಡ್ ಎಚ್. ಸೊ ದೋಸ್ ಹೂ ರಿಮೇನ್ ಸೀ ಟು ಲೈಫ್ ಫಾರ್ ಅವರ್ ದಿಸ್ ವೆರಿ ಈಸ್ ದ ಗ್ರೇಟೆಸ್ಟ್ ವಂಡರ್. ಅಂದ್ರೆ ವಂಡರ್ ಜಗತ್ತಿನಲ್ಲಿ ವಂಡರ್ ಅಂದ್ರೆ ಯಾವುದಲ್ಲೇ ಸಾವು ಮತ್ತು ನೋವು, ಅಂದ್ರಲ್ಲಿ ಸಾವು ಮತ್ತು ಏನಂತ ಹೇಳ್ಬೋದು ರೀ, ಜನನ ಬರ್ತ್ ಅಂಡ್ ಡೆತ್ ಈಸ್ ದ ವಂಡರ್ ಇನ್ ದ ವರ್ಲ್ಡ್ ಅಂತ ನಾವಿಲ್ಲಿ ಹೇಳ್ಬೋದು ರೀ. ಯಾವುದಿಲ್ಲ, ಬರ್ತ್ ಮತ್ತು ಡೆತ್. ಸೊ ಎವ್ರಿ ಡೇ ಮ್ಯಾನ್ ಸಿ ಕ್ರಿಯೇಚರ್ಸ್ ಡಿಫಾಲ್ಟ್ ಟು ಎಮರ್ಸ್ ಅಬೌಟ್ ಅಂಡ್ ಎಚ್. ಅಂದ್ರಲ್ಲಿ ಪ್ರತಿಯೊಂದು ಭೂಮಿಯ ಮೇಲೆ ಹುಟ್ಟಿರ್ತಕ್ಕಂಥ ಜೀವಿಗಳಿಗೆ ಏನಾದರಿಲ್ಲ, ಜನನೂ ಇದೆ ಮತ್ತು ಮರಣನೂ ಇದೆ ಅಂತಕ್ಕಂಥದ್ದು. ಸೊ ಡಿಫಾಲ್ಟ್ ಆಫ್ ಯಮಾಸ್ ಅಂದರೆ ಯಮನಿಂದನೇ, ಹೌದಲ್ರಿ, ಸಾವನ್ನ ಪಡೆದುಕೊಳ್ತಕ್ಕಂಥ ಅಧಿಕಾರ ಯಾರಲ್ಲಿದ್ರಿ, ಯಮನಲ್ಲದ. ಸೊ ದೋಸ್ ಹೂ ರಿಮೇನ್ ಸೀಕ್ ಟು ಲೀವ್ ಫಾರ್ ಎವರ್, ಸೀಕ್ ಟು ಲೀವ್ ಫಾರ್ ಎವರ್ ಅಂದರೆ ಜನನ ಮನ್ನನ ಅಂತಕ್ಕಂಥದ್ದು ಏನಿದ್ದಾವೆ ಹೇಳಿ, ಇಟ್ಸ್ ಅ ವಂಡರಸ್. ಸೊ ದಿಸ್ ವೆರ್ಲಿ ಇಸ್ ಅ ಗ್ರೇಟ್ ವಂಡರ್. ಅದು ಏನಾಗಿರ್ತದೆ, ಒಂದು ಅದ್ಭುತವಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಇಲ್ಲಿ ಎಕ್ಸ್ಪ್ರೆಷನನ್ನು ಮಾಡ್ತಿದ್ದಾರೆ. ಸೊ ದೆನ್ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ದಿ ನೆಕ್ಸ್ಟ್ ಸ್ಟೆಪ್. ಓಕೆ, ದಸ್ ದ ಯಕ್ಷ ಪೋಸ್ಟ್ ಮೆನಿ ಕ್ವೆಶನ್ಸ್ ಆ್ಯಂಡ್ ಯುಧಿಷ್ಠಿರ ಆನ್ಸರ್ಡ್ ದೆಮ್ ಆಲ್. ಎಲ್ಲ ಪ್ರಶ್ನೆಗಳಿಗೆ ಯಕ್ಷ ಏನು ಮಾಡ್ತಾನೆ ರೀ, ಸರಿಯಾಗಿರ್ತಕ್ಕಂತಹ ಉತ್ತರಗಳನ್ನು, ಸಮಂಜಸವಾಗಿರ್ತಕ್ಕಂತಹ ಪ್ರಶ್ನೆಗಳನ್ನು, ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡ್ತಾನೆ. ಸೊ ಆಫ್ಟರ್ ದ್ಯಾಟ್ ವಾಟ್ ಹ್ಯಾಪನ್ ನೆಕ್ಸ್ಟ್ ಹಾಗಾದರೆ ಏನಾಗ್ತದೆ ನೋಡೋಣ, ಏನಾಗ್ತಾ ಇದೆ ಅಂತಕ್ಕಂಥದ್ದಲ್ಲಿ. ಸೊ ದೆನ್ ದ ಎಂಡ್ ಆಫ್ ದ ಯಕ್ಷ ಆಸ್ಕ್ ಕೊನೆಗೆ ಇಲ್ಲಿ ಹೇಳ್ತಾನ್ರಿ, ಓ ಕಿಂಗ್, ಒನ್ ಆಫ್ ಯುವರ್ ಡೆಡ್ ಬ್ರದರ್ಸ್ ಕ್ಯಾನ್ ನೌ ಬಿ ರಿವ್ಯೂ, ಹೂಮ್ ಡು ಯು ವಾಂಟ್ ರಿವ್ಯೂ, ಹಿ ಶಾಲ್ ಕಮ್ ಬ್ಯಾಕ್ ಟು ಲೈಫ್. ಎಸ್, ಯಕ್ಷ
ಆಸ್ಕ್ಡ್ ಟು ದಿ ಯುಧಿಷ್ಠಿರ. ಯುಧಿಷ್ಠಿರನಿಗೆ ಕೇಳ್ತಾನೆ ಏನಂತ, ಓ ಕಿಂಗ್, ಒನ್ ಆಫ್ ಯುವರ್ ಡೆಡ್ ಬ್ರದರ್ಸ್, ಈ ನಾಲ್ಕು ಜನರೇನು ಮರಣವನ್ನು ಹೊಂದಿದ್ದಾರಲ್ಲ, ಆ ಮರಣವನ್ನು ಹೊಂದಿರತಕ್ಕಂಥ ನಾಲ್ಕು ಜನರಲ್ಲಿ ಒಬ್ಬ ವ್ಯಕ್ತಿಯ ಜನನವನ್ನು ಅಥವಾ ಒಬ್ಬ ವ್ಯಕ್ತಿಯ ಸಾವನ್ನು ನಾನು, ಸಾವಿನಿಂದ ಸಂಪೂರ್ಣವನ್ನು ಏನಾಗ್ಬೋದು ರೀ, ಒಂದು ಸಜೀವ ಅಂದರೆ ಜೀವ ಇರುವ ಹಾಗೆ ರಿವೀವ್ ಪುನಃ ಅವನನ್ನು ನಾನು ಏನು ಮಾಡಬಲ್ಲೆ, ಬದುಕಿಸಬಲ್ಲೆ. ಕ್ಯಾನ್ ನೌ ಬಿ ರಿವೀವ್, ಪುನಃ ನಾನು ಅವನನ್ನು ಬದುಕಿಸಬಲ್ಲೆ ಅಂತ ಹೇಳ್ತಾನೆ. ಹೂಮ್ ಡು ಯು ವಾಂಟ್ ರಿವೀವ್ಡ್? ಹಾಗಾದರೆ ಈ ನಾಲ್ಕು ಜನರಲ್ಲಿ ಯಾರನ್ನು ನೀನು ಬದುಕಿಸಿಕೊಳ್ಬೇಕಂತ ಬಯಸ್ತೀಯಾ ಅಂತ ಪ್ರಶ್ನೆ ಮಾಡ್ತಾನೆ. ಹಿ ಶಾಲ್ ಕಮ್ ಬ್ಯಾಕ್ ಟು ಲೈಫ್, ಅವರಿಗೆ ನಾನು ಏನು ಮಾಡ್ಬೋದಿಲ್ಲ, ಜನನ ಅಥವಾ ಬದುಕನ್ನು ನಾನು ಅವರನ್ನು ಕೊಡ್ಬೋದು ಅಂತಕ್ಕಂಥದ್ದು ಹೇಳಿದಾಗ, ಇದಿಷ್ಟಿರ ಥಾಟ್ ಫಾರ್ ಎ ಮೊಮೆಂಟ್ ಅಂಡ್ ದೆನ್ ಹಿ ರಿಪ್ಲೈಡ್. ಸ್ವಲ್ಪ ಸಮಯದವರೆಗೆ ಅವನು ಏನು ಮಾಡ್ತಾನೆ, ವಿಚಾರಿಸ್ತಾನೆ. ವಿಚಾರಿಸ್ಬಿಟ್ಟು ಅವನು ಏನು ಮಾಡ್ತಾನೆ ರೀ, ಹೇಳ್ತಾನೆ ಏನಂತ ಹೇಳ್ತಾನೆ ನೋಡ್ರಿ. ಸೊ ಯುಧಿಷ್ಠಿರ ರಿಪ್ಲೈಡ್ ಮಾಡ್ತಾನೆ, ಮೇ ದ ಕ್ಲೌಡ್ ಕಾಂಪ್ಲೆಕ್ಸ್ ಅಂಡ್ ಲೋಟಸ್ ಐ ಬ್ರಾಡ್ ಚೆಸ್ಟೆಡ್ ಅಂಡ್ ಲಾಂಗ್ ಆರ್ಮ್ಡ್ ನಕುಲಾ ಲೇಯಿಂಗ್ ಲೈಕ್ ಅ ಫ್ಯಾಲನ್ ಅಬೋವ್ ಎ ಟ್ರೀ ಅರೈಸ್. ಯಾರನ್ನ ಕೇಳ್ತಾನೆ ರೀ ಇಲ್ಲಿ ಯುಧಿಷ್ಠಿರ, ಮೇ ದ ಕ್ಲೌಡ್ ಕಾಂಪ್ಲೆಕ್ಸ್ ಅಂಡ್ ಕ್ಲೌಡ್ ಕಾಂಪ್ಲೆಕ್ಸ್ ಅಂತಂದ್ರೆ ಮೋಡಗಳ ಆಗಿರುವ ಲೋಟಸ್ ಐಟ್ ಕಮಲದ ಕಣ್ಣುಗಳನ್ನು ಹೊಂದಿರುವ ಬ್ರಾಡ್ ಚೆಸ್ಟೆಡ್ ವಿಶಾಲವಾಗಿರ್ತಕ್ಕಂಥ ಹೃದಯವನ್ನು ಹೊಂದಿರುವ ಆ್ಯಂಡ್ ಲಾಂಗ್ ಆರ್ಮ್ನ ಕುಲ ಉದ್ದನೆಯ ತೋಳುಗಳನ್ನು ಬಲಗಳನ್ನು ಉಳ್ಳ ನಕುಲನನ್ನು ನಾನು ಪುನಃ ಏನು ಮಾಡ್ಬೇಕಂತ ಬಯಸ್ತೀನಿ, ಐ ಕ್ಯಾನ್ ರಿವ್ಯೂಡ್ ಇಟ್ ಲೇಯಿಂಗ್ ಲೈಕ್ ಫ್ಯಾಲನ್ ಅಬೌನ್ ಇಟ್ ಟ್ರೀಸ್ ಅರೈಸ್. ಅಂದ್ರೆ ಬಿದ್ದು ಹೋಗಿರುವ ಮರ ಕ್ಷಣಾರ್ಧದಲ್ಲಿ ಇಟ್ಸ್ ಅ ಅರೈಸಸ್, ಹಾಗೆ ನಾನು ಏನು ಮಾಡಬಲ್ಲೆ ಆ ವ್ಯಕ್ತಿಯನ್ನು ಜೀವನವನ್ನು ನಾನಲ್ಲೇ ಬಯಸ್ತೀನಿ ಅಂತ ಯುಧಿಷ್ಠಿರ ಹೇಳ್ತವೆ. ಸೊ ದೆನ್ ನೆಕ್ಸ್ಟ್ ಏನಾಗ್ತದೆ ಅಂತಕ್ಕಂಥದ್ದನ್ನು ನೋಡೋಣ. ಎಸ್, ಆಫ್ಟರ್ ದಟ್ ಈ ಸೇಟ್ ಟು ದಿ ಐ ಕ್ಯಾನ್ ರಿವ್ಯೂಡ್ ದ ಲೈಫ್ ಆಫ್ ನಕುಲ. ದೆನ್ ದ ಯಕ್ಷ ವಾಸ್ ಪ್ಲೀಸ್ಡ್ ಅಟ್ ದಿಸ್ ಎಂಡ್ ಆಸ್ಕ್ ಯುಧಿಷ್ಠಿರ, ವೈ ಡಿಡ್ ಯು ಚೂಸ್ ನಕುಲ, ವೈ ಡಿಡ್ ಯು ಚೂಸ್ ನಕುಲ, ಹಾಗಾದ್ರೆ ನಕುಲನನ್ನು ನೀನು ಯಾಕೆ ಚೂಸ್ ಮಾಡಿದೆ ಅಂತ ಯಾರು ಕೇಳ್ತಾರೆ ಯಕ್ಷ ಕೇಳ್ತಾರೆ. ವೈ ಡಿಡ್ ಯು ಚೂಸ್ ನಕುಲ ಇನ್ ಪ್ರಿಪರೆನ್ಸ್ ಟು ಭೀಮ? ಭೀಮನನ್ನು ನೀನು ಕೇಳ್ಬೋದಾಗಿತ್ತಲ್ಲ, ಹೂ ಹ್ಯಾಸ್ ದ ಸ್ಟ್ರೆಂತ್ ಆಫ್ 16,000 ಎಲಿಫೆಂಟ್ಸ್. ಎಸ್, ದ ಭೀಮ ಹ್ಯಾಸ್ ಅ 16,000 ಎಲಿಫೆಂಟ್ಸ್. ಹೌದಲ್ರಿ, ಅಂದ್ರಲ್ಲೇ 16,000 ಆನೆಗಳಷ್ಟು ಬಲವನ್ನು ಹೊಂದಿರತಕ್ಕಂಥ ಭೀಮನನ್ನು ನೀನು ಯಾಕೆ ಕೇಳಲಿಲ್ಲ? ಐ ಹ್ಯಾವ್ ಹರ್ಡ್ ದಟ್ ಭೀಮ ಈಸ್ ಮೋಸ್ಟ್ ಡಿಯರ್ ಟು ಯು. ಯುಧಿಷ್ಠಿರ, ನಿನಗೆ ಅತಿ ಪ್ರೀತಿಯ ವಿಶ್ವಾಸವನ್ನು ಹೊಂದಿರತಕ್ಕಂಥ ವ್ಯಕ್ತಿ ನಿನಗೆ ಯಾರೋ ಭೀಮಿದ್ದಾನೆ, ಅವನು ಕೇಳ್ಬೋದಿತ್ತಲ್ಲ. ಆ್ಯಂಡ್ ವೈ ನಾಟ್ ಅರ್ಜುನ, ಅರ್ಜುನನ ಕೇಳ್ಬೋದಿತ್ತಲ್ಲ, ಹಿ ವಾಸ್ ಎ ಪ್ರೋವೆಸ್ ಇನ್ ಆರ್ಮ್ಸ್ ಈಸ್ ಯುವರ್ ಪ್ರೊಟೆಕ್ಷನ್. ಬಿಲ್ ವಿದ್ಯೆಯಲ್ಲಿಯೇ ಅತಿ ಶ್ರೇಷ್ಠತೆಯನ್ನು ಹೊಂದಿದ್ದಾನೆ ಯಾರೋ ಅರ್ಜುನ. ವೈ ಡಿಡ್ ಹಿ ರಿವ್ಯೂಡ್ ದಿಸ್ ಪರ್ಸನ್ ಲೈಕ್, ಟೆಲ್ ಮಿ ವೈ ಯು ಚೂಸ್ ನಕುಲ? ಹಾಗಾದರೆ ನಕುಲನ್ನು ನೀನು ಯಾಕೆ ಚೂಸ್ ಮಾಡಿದೆ ಅಂತಕ್ಕಂಥ ನನಗೆ ನೀನು ಹೇಳು. ರಾದರ್ ದ್ಯಾನ್ ಐದರ್ ಆಫ್ ದೀಸ್ ಟೂ, ಅವರ ಬದಲಾಗಿ ಇವರನ್ನು ನೀನು ಯಾಕೆ ಬಯಸಿದಿ ಅಂತ ಯಕ್ಷ ಏನು ಮಾಡ್ತಾ ಇದ್ದಾನೆ, ಯುಧಿಷ್ಠಿರನಿಗೆ ಪ್ರಶ್ನೆಯನ್ನು ಮಾಡ್ತಿದ್ದಾನೆ. ಸೊ ಆಫ್ಟರ್ ದ್ಯಾಟ್ ವಾಟ್ ಹಿ ವಾಸ್ ಸೇಡ್ ಟು ದಿ ಯುಧಿಷ್ಠಿರ, ಹಾಗಾದರೆ ಇಲ್ಲಿ ಯುಧಿಷ್ಠಿರ ಏನನ್ನ ಹೇಳ್ಬೋದು,
ಏನು ಹೇಳಬಹುದು? ಎಸ್ ಯುಧಿಷ್ಠಿರ ರಿಪ್ಲೈಡ್. ಯುಧಿಷ್ಠಿರ ಏನ್ ಮಾಡ್ತಿದ್ದಾನೆ? ಹಿ ವಾಸ್ ರಿಪ್ಲೈಡ್ ಇಟ್. ಏನಂತ? ಓ ಯಕ್ಷ, ಕುಂತಿ ಅಂಡ್ ಮಾದ್ರಿ ವೇರ್ ದ ಟೂ ವ್ಯೂಸ್ ಆಫ್ ಮೈ ಫಾದರ್. ಕುಂತಿ ಮತ್ತು ಮಾದ್ರಿ ವೇರ್ ದ ಟೂ ವ್ಯೂಸ್ ಆಫ್ ಮೈ ಫಾದರ್. ಅಂದ್ರಲ್ಲೇ ಪಾಂಡುವಿಗೆ ಇಬ್ಬರೇನಿದ್ದಾರೆ? ಹೆಂಡತಿಯರಿಗೆ. ಯಾರ್ಯಾರಿಲ್ಲ? ಕುಂತಿ ಮತ್ತು ಮಾದ್ರಿ. ಸೊ ಐ ಆಮ್ ಸರ್ವೈವಿಂಗ್. ಕುಂತಿಯ ಮಗನಾಗಿರ್ತಕ್ಕಂಥ ನಾನು ಏನಾಗಿದ್ದೀನಲ್ಲೇ, ಬದುಕಿ ಉಳಿದಿದ್ದೇನೆ. ಐ ಆಮ್ ಸರ್ವೈವಿಂಗ್ ಎ ಸನ್ ಆಫ್ ಕುಂತಿ. ಎಸ್. ಆ್ಯಂಡ್ ಸೊ ಶೀಸ್ ನಾಟ್ ಕಂಪ್ಲೀಟ್ಲಿ ಬೀರಿಡ್. ನಾನೊಬ್ಬ ಬದುಕಿ ಉಳಿದೀನಿ. ಕುಂತಿ ಏನಾಗಿದೆ? ಶಿ ವಾಸ್ ಎ ಸ್ಯಾಟಿಸ್ಫೈಡ್. ಸೊ ಬಿ ಫೇರ್, ಐ ಆಸ್ಕ್ ದ್ಯಾಟ್ ಮಾದ್ರಿ ಸನ್ ಅಕುಲ ಮೇ ಬಿ. ಕುಂತಿಗೆ ನಾನಿದ್ದೇನೆ, ಮಾದ್ರಿಯ ಮಗ ಯಾರಿಲ್ಲ, ನಕುಲ ಇದ್ದಾನೆ. ಸೊ ಅದಕ್ಕಾಗಿ ನಾನು ನನ್ನ ಇನ್ನೊಬ್ಬಳ ತಾಯಿಯ ಮಗ ಆಗಿರ್ತಕ್ಕಂಥ ಮಾದ್ರಿಯ ಮಗ ಅಂದರೆ ನಕುಲನನ್ನು ನಾನು ಏನು ಮಾಡ್ಬೇಕಂತ ಪುನಃ ಬದುಕಿಸಿಕೊಳ್ಬೇಕಂತ ಬಯಸ್ತೀನಿ ಅಂತ ಹೇಳ್ತಾನೆ. ಸೊ ನೆಕ್ಸ್ಟ್, ದ ಯಕ್ಷ ವಾಸ್ ಪ್ಲೀಸ್ಡ್ ವಿತ್ ಯುಧಿಷ್ಠಿರ ಇಂಪಾರ್ಷಿಯಲಿ. ಅಂದರೆ ಭೇದ ಭಾವವನ್ನು ಮಾಡದೆ ಯುಧಿಷ್ಠಿರ ಏನು ಮಾಡಿದಲ್ಲೇ, ಯಕ್ಷನಲ್ಲಿ ಏನು ಮಾಡ್ತಾ ಇದ್ದಾನೆ, ವರವನ್ನು ಕೇಳ್ತಿದ್ದಾನೆ. ಆ್ಯಂಡ್ ಗ್ರ್ಯಾಂಡೆಡ್ ದಟ್ ಆಲ್ ಇಸ್ ದ ಬ್ರದರ್ಸ್ ವುಡ್ ಕಮ್ ಬ್ಯಾಕ್ ಟು ಲೈಫ್. ಎಸ್ ಹೇಳ್ತಾನೆ. ಅದಕ್ಕೆಲ್ಲ ಯಕ್ಷ ಹೇಳ್ತಾನೆ ಏನಂತ, ದ ಯಕ್ಷ ವಾಸ್ ಪ್ಲೀಸ್ಡ್ ವಿತ್ ಯುಧಿಷ್ಠಿರ. ಯಕ್ಷ ಅತಿ ಸಂತಸದಿಂದ ಯುಧಿಷ್ಠಿರನಿಗೆ ಹೇಳ್ತಾನೆ, ಯು ಡೋಂಟ್ ಮೇಕ್ ಎ ಪಾರ್ಸಿಯಾಲಿಟಿ. ಅಲ್ಲಿ ನೀನೇನು ಮಾಡಲಿಲ್ಲ, ಪಾರ್ಶಾಲಿಟಿಯನ್ನು ಮಾಡಲಿಲ್ಲ. ಸೊ ಇನ್ ದಿಸ್ ರೀಸನ್ ಐ ಗ್ರ್ಯಾಂಟೆಡ್ ದಟ್ ಆಲ್ ಹೀಸ್ ಬ್ರದರ್ಸ್ ವುಡ್ ಕಮ್ ಬ್ಯಾಕ್ ಟು ಲೈಫ್. ನಿನ್ನ ಎಲ್ಲ ತಮ್ಮಂದಿರ ಜೀವನವನ್ನು ನಾನೇನು ಮಾಡ್ತೀನಿ, ಪುನಃ ನೀಡ್ತೀನಿ ಅಂತಕ್ಕಂಥ ಒಂದು ಸಂದೇಶವನ್ನು ಯಾರು ಕೊಡ್ತಾರೆ? ಇಲ್ಲೇ ಯಕ್ಷ ಹೇಳ್ತಾನೆ. ಸೊ ದೆನ್ ಎಸ್, ದ ಫೋರ್ ಬ್ರದರ್ಸ್ ಆರ್ ಲೇಯಿಂಗ್ ಲೈಕ್ ಅ ಡೆಡ್. ಹೌದ್ರಿ, ನೋಡೋಣ ಇವರ ಎಲ್ಲ ಏನು ಮಾಡ್ತಾನೆ, ಪುನರ್ಜನ್ಮವನ್ನು ನೀಡ್ತಾನೆ. ಸೊ ಇಟ್ ವಾಸ್ ಯಮ. ಯಕ್ಷ ಇಸ್ ನಥಿಂಗ್ ಬಟ್ ಯಮ. ಯಕ್ಷ ಯಾರಿಲ್ಲ, ಯಮ ಇದ್ದಾನೆ. ಇಟ್ ವಾಸ್ ಯಮ, ದ ಲಾರ್ಡ್ ಆಫ್ ಡೆತ್. ಯಮ ಅಂದ್ರೆ ಏನ್ರಿಲ್ಲ, ದ ಲಾರ್ಡ್ ಆಫ್ ಡೆತ್, ಹೂ ಹ್ಯಾಡ್ ಟೇಕನ್ ದ ಫಾರ್ಮ್ ಆಫ್ ದಿ ಡೀರ್ ಅಂಡ್ ದ ಯಕ್ಷ, ಸೊ ದಟ್ ಹಿ ಮೈಟ್ ಸೀ ಹಿಸ್ ಸನ್ ಯುಧಿಷ್ಠಿರ. ಯುಧಿಷ್ಠಿರ ಏನಿದ್ದಾನೆ, ಯಮನ ಮಗ ರೇಮ ಆ್ಯಂಡ್ ಟೆಸ್ಟ್ ಹಿಮ್. ಅಂದ್ರೆ ಇವನ ಧರ್ಮ ಅಂದ್ರೆ ಧರ್ಮಕ್ಕೆ ಇವನು ಏನಾಗಿರ್ತಾನೆ, ಶ್ರೇಷ್ಠನಾಗಿರ್ತಾನೆ. ಅಂದ್ರೆ ಧರ್ಮರಾಜ ಇವನನ್ನ ಟೆಸ್ಟ್ ಮಾಡ್ಲಿಕ್ಕೆ ಅಂತ ಯಾರು ಬಂದಿರ್ತಾರೆ, ಅವನ ತಂದೆ ಆಗಿರ್ತಕ್ಕಂಥ ಯಮ ಬಂದಿರ್ತಾನೆ. ಹಿ ಎಂಬ್ರೇಸ್ ಯುಧಿಷ್ಠಿರ ಆ್ಯಂಡ್ ಬ್ಲೆಸ್ ಮಿ. ಅವನೇನು ಮಾಡ್ತಾನೆ, ದ ಯಮ ಎಂಬ್ರೇಸ್ ಹಿಮ್, ಅವನನ್ನು ಬಿಗಿದಪ್ಪಿ ಅವನಿಗೆ ಏನು ಮಾಡ್ತಾನೆ, ಆಶೀರ್ವದಿಸ್ತಾನೆ. ಸೊ ಬ್ಲೆಸ್ಡ್ ಹಿಮ್, ಹಿ ವಾಸ್ ಬ್ಲೆಸ್ಡ್ ಹಿಮ್. ದೆನ್ ಯಮ ಸೇಡ್, ಓನ್ಲಿ ಅ ಫ್ಯೂ ಡೇಸ್ ರಿಮೇನ್ ಟು ಕಂಪ್ಲೀಟ್ ದ ಸ್ಟಿಬ್ಯುಲೇಟೆಡ್ ಪೀರಿಯಡ್ ಆಫ್ ಯುವರ್ ಎಕ್ಸೈಲ್ ಇನ್ ದ ಫಾರೆಸ್ಟ್. ಅದರಲ್ಲೇ ಕೆಲವೇ ದಿನಗಳಲ್ಲಿ ನಿಮ್ದೇನೆ ಒಂದು ಅರಣ್ಯವಾಸ ಅದು ಏನಾಗ್ತಾ ಇದೆ, ಸಂಪೂರ್ಣವಾಗಿ ಮುಗಿಲಿಕ್ಕೆ ಬಂದಿದೆ. ಸೊ ದ 13th ಇಯರ್ ವಿಲ್ ಆಲ್ಸೋ ಪಾಸ್ ಬೈ, 13 ವರ್ಷವೂ ಕಳೆದೋಯ್ತು. ನನ್ ಆಫ್ ಯುವರ್ ಎನ್ಮೀಸ್ ವಿಲ್ ಬಿ ಏಬಲ್ ಟು ಡಿಸ್ಕವರ್ ಯು. ನಿಮ್ಮನ್ನು ಇನ್ನ ವೈರಿಗಳು ಎಂದಿಗೂ ನಿಮ್ಮನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಸಾಧ್ಯತೆಗಳಿಲ್ಲ. ಯು ವಿಲ್ ಸಕ್ಸಸ್ಫುಲಿ ಫುಲ್ಫಿಲ್ ಯುವರ್ ಅಂಡರ್ಟೇಕಿಂಗ್. ನೀವು ಏನು ಅಂದುಕೊಂಡಿದ್ದೀರಲ್ಲ ಅದನ್ನು ಸಂಪೂರ್ಣವಾಗಿ ನೀವು ಸಾಧಿಸಿ ಅಂತಕ್ಕಂಥದ್ದನ್ನು ಹೇಳಿಬಿಟ್ಟು ಅವನೇನು ಮಾಡ್ತಾನೆ, ಇವರಿಗೆ ಆಶೀರ್ವದಿಸ್ತಾನೆ. ಆ್ಯಂಡ್ ಸೇಯಿಂಗ್ ದಿಸ್ ಹೀ ಡಿಸಪಿಯರ್ಡ್. ಅಲ್ಲಿ ಈ ರೀತಿ ಅವರಿಗೆ ಆಶೀರ್ವದಿಸಿ ಏನು ಮಾಡ್ತಾನೆ, ದ ಯಕ್ಷ ದ ಆರ್ ಯಮ ಈಸ್ ಸಡನ್ಲಿ ಡಿಸಪಿಯರ್ಡ್. ಅಲ್ಲಿಂದ ಅವ್ರು ಏನಾಗ್ತಾರೆ, ಡಿಸಪಿಯರ್ಡ್ ಆಗ್ತಾರೆ. ಸೊ ಇದಿಷ್ಟು ಏನಂದ್ರಿ, ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ಎನ್ಚಾರ್ಟೆಡ್ ಫೂಲ್. ಸೊ
ಸೊ ನಾನು ಕೆಲವೊಂದಿಷ್ಟು ಹಾಗೆ ನಾನು ಹೇಳ್ತಾ ಕೆಲವೊಂದಿಷ್ಟು ಕಂಟೆಂಟ್ಸ್ ವಾಟ್ಸ್ಆಪ್ ನಿಮ್ಮೊಂದಿಗೆ ಡಿಸ್ಕಷನ್ ಮಾಡೀನಿ. ಅದರ ಜೊತೆಗೆ ಅದೇ ರೀತಿಯಲ್ಲಿ ಪಾಠದ ಹಿಂದ್ಗಡೆ ಏನಿರ್ತವೆ ಗ್ಲೋಸರಿಗಳಿರ್ತವೆ ಅವುಗಳನ್ನ ಸಂಪೂರ್ಣವಾಗಿ ನೀವು ಪ್ರಿಪೇರನ್ನು ಮಾಡಿಕೊಳ್ಳ್ರಿ. ನೆಕ್ಸ್ಟ್ ತರಗತಿಯಲ್ಲಿ ಮತ್ತೆ ನಾನು ನಿಮ್ಮೊಂದಿಗೆ ಬೇರೆ ವಿಡಿಯೋ ಒಂದಿಗೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.